ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಕೊಡಗಿನಲ್ಲಿ ಉತ್ತಮ ಮತದಾನ. ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಇಂದು ನಡೆದ ಚುನಾವಣೆಗೆ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನ ನಡೆಯಿತು. ನೈಋತ್ಯ ಪದವೀಧರ ಕ್ಷೇತ್ರದ ಕೊಡಗಿನ 3,909 ಮತದಾರರಲ್ಲಿ 3,170 ಮಂದಿ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಶೇಕಡ 81.09 ಮತದಾನ ದಾಖಲಾಗಿದೆ. ಶಿಕ್ಷಕರ ಕ್ಷೇತ್ರದ 1,578 ಮತದಾರರಲ್ಲಿ 1,371 ಮಂದಿ ಮತ ಚಲಾಯಿಸುವ ಮೂಲಕ ಶೇಕಡ 86.88 ಮತದಾನವಾಗಿದೆ. ಜಿಲ್ಲಾ ಕೇಂದ್ರ ಮಡಿಕೇರಿ, ತಾಲೂಕು ಕೇಂದ್ರಗಳಾದ ವಿರಾಜಪೇಟೆ, ಸೋಮವಾರಪೇಟೆ, ಪೊನ್ನಂಪೇಟೆ ಮತ್ತು ಕುಶಾಲನಗರದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ಮತಗಟ್ಟೆಗಳಲ್ಲಿ ಇಂದು ಬೆಳಗಿನಿಂದಲೇ ಶಿಕ್ಷಕರು ಮತ್ತು ಪದವೀಧರರು ಸರದಿ ಸಾಲಿನಲ್ಲಿ ನಿಂತು ಉತ್ಸಾಹದಿಂದ ಮತದಾನ ಮಾಡುತ್ತಿದ್ದುದು ಗೋಚರಿಸಿತು. ಮಡಿಕೇರಿ ನಗರಸಭಾ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ಪದವೀಧರರ ಕ್ಷೇತ್ರದ ಚುನಾವಣಾ ಮತಗಟ್ಟೆಗೆ ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ, ಉಪವಿಭಾಗಾಧಿಕಾರಿ ವಿನಾಯಕ್ ನರವಾಡೆ ಅವರು ಒಟ್ಟಾಗಿ ಬಂದು ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಅವರು ಇಂದು ಕುಶಾಲನಗರ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರು ಮಡಿಕೇರಿ ನಗರಸಭೆಯ ಪದವೀಧರ ಕ್ಷೇತ್ರದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಉತ್ಸಾಹದ ಮತದಾನ ಇಂದು ಕಂಡುಬಂದಿತು. ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಂದು ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಶೇಕಡ 20.08 ಉತ್ಸಾಹದ ಮತದಾನ ನಡೆಯಿತು. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಮತದಾನದ ಪ್ರಮಾಣ ಶೇಕಡ 62.42 ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೆಳಗ್ಗೆ 10 ಗಂಟೆಗೆ ಮತದಾನದ ಪ್ರಮಾಣ 22.68 ಮಧ್ಯಾಹ್ನ 12 ಗಂಟೆಗೆ ಶೇಕಡ 47.28 ಮತದಾನ ಮತ್ತು ಮಧ್ಯಾಹ್ನ 2 ಗಂಟೆಗೆ 66.41 ಆಗಿತ್ತು. ವಿಧಾನಪರಿಷತ್ ಚುನಾವಣೆಯ ಮತಗಟ್ಟೆಗಳಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿತ್ತು. ಮಡಿಕೇರಿ ನಗರಸಭಾ ಕಚೇರಿಯಲ್ಲಿನ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು, ಜಿಲ್ಲಾ ವ್ಯಾಪ್ತಿಯಲ್ಲಿ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಗೆ ಉತ್ಸಾಹದಿಂದ ಶಿಕ್ಷಕರು ಮತ್ತು ಪದವೀಧರರು ಮತದಾನ ಮಾಡುತ್ತಿರುವುದು ಸಂತಸ ತಂದಿದೆ. ಪದವೀಧರ ಕ್ಷೇತ್ರದ ಚುನಾವಣೆಗೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತಾನು ಮತದಾನ ಮಾಡುತ್ತಿದ್ದು ಇದು ಹೆಮ್ಮೆ ಮತ್ತು ಸಂತೋಷವನ್ನು ಉಂಟುಮಾಡಿದೆ ಎಂದು ತಿಳಿಸಿದರು. ಇವತ್ತಿಗೂ ಸೌತ್ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿ ಮತ್ತು ಸೌತ್ ವೆಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುವೆನ್ಸಿ ಇದು ಚುನಾವಣೆಯಲ್ಲಿ ಇದು ನಮ್ಮ ಮತದಾನ ನಡೀತಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲ 7 ಸೆಂಟ್ರ್ಗಳಲ್ಲಿ ಅಂದರೆ 6+1 ನೆಕ್ಸ್ಟ್ ಇಯರ್ ಸೆಂಟ್ರಲ್ಲಿ ಶಾಂತಿ ರೀತಿಯಾಗಿ ಒಂದು ಚುನಾವಣೆ ನಡೀತಿದೆ. 10 ಗಂಟೆವರೆಗೆ ಈಗ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ 22.69% ಇದು ಮತದಾನ ಆಗಿತ್ತು. ಮತ್ತು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ 20.08% ಮತದಾನ ಆಗಿತ್ತು. ಈಗ ಇನ್ನೂ ಉತ್ಸಾಹ ಇದೆ, ಎಲ್ಲ ಕಡೆ ಜನರು ಬರ್ತಾರೆ, ನಮ್ಮ ಇದು ಮತದಾನರು ಬರ್ತಾರೆ ಉತ್ಸಾಹದಿಂದ, ಅವರು ಈಗ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಎಲ್ಲ ಅಫಿಷಿಯಲ್ಸ್ ಅಂದರೆ ನಾವು ಸಿಇಒ ಜಿಲ್ಲಾ ಪಂಚಾಯತ್ ಮತ್ತು ಎಸಿ ಅವರು ಈಗ ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ದಾರೆ ಅಂತ. ಅದು ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಗ್ರ್ಯಾಜುಯೇಟ್ಸ್ ಆರ್ಡಿನರಿ ಲಿವಿಂಗ್ ಇನ್ ಎನ್ ಡಿಸ್ಟ್ರಿಕ್ಟ್ ಆರ್ ಏರಿಯಾ, ಅದು ಅವರು ಇದು ಪಟ್ಟಿಯಲ್ಲಿ ಅವರು ಹೆಸರು ಸೇರಿಸಬಹುದಿತ್ತು. ಅದರಲ್ಲಿ ನಾವು ಎಲ್ಲರಿಗೆ ಹೇಳ್ತಾ ಇದ್ದೆ ಅಂತ, ನೀವು ಸೇರಿಸಿ ಸೇರಿಸಿ ಅಂತ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಎಲ್ಲರಿಗೆ ನಾವು ಕೂಡ ಇದು ಎಲ್ಲರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಇದು ಮಾಧ್ಯಮ ಮಿತ್ರರು ಮೂಲಕ ಕೂಡ ಎಲ್ಲರಿಗೆ ಹೇಳಿದ್ದೀವಿ ಅಂದರೆ ಅಟ್ ಲೀಸ್ಟ್ ಗ್ರ್ಯಾಜುಯೇಟ್ಸ್ಗಳಲ್ಲಿ ಇನ್ನು ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಒಂದು ಕನ್ಸ್ಟೆನ್ಸ್ ಇರ್ತದೆ, ದೇರ್ ಇಸ್ ಏನು ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಅಂದರೆ ಇದು ಅಷ್ಟೇ ಇರ್ತದೆ. ಬಟ್ ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಗ್ರ್ಯಾಜುಯೇಟ್ಸ್ ಯಾರಿದ್ದಾರೆ ಅವರು ಕೂಡ ಇದು ಮತದಾನ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರಿಸಬಹುದಿತ್ತು. ಅದು ಫಾರ್ಮ್ 18-19 ಪ್ರಕಾರ ನಾವು ಆವಾಗ ಸೇರಿದ್ದೀವಿ, ಎಲ್ಲ ವೆರಿಫಿಕೇಷನ್ ಆಗಿ ಎಲ್ಲ ಓಕೆ ಆಯಿತು. ಅದಕ್ಕೆ ಈಗ ಮತದಾನ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರಿ ಇವತ್ತು ನಾವು ಮತದಾನ ನಮ್ಮ ಮತವನ್ನು ಚಲಾಯಿಸಿದ್ದೀವಿ. ಸೊ ಅದು ನಮಗೆ ಕೂಡ ಭಾಳ ಹೆಮ್ಮೆ ಆಗ್ತಿದೆ ಅಂತ, ಏಕೆಂದರೆ ಫಸ್ಟ್ ಟೈಮ್ ಈಗ MLC ಚುನಾವಣೆಯಲ್ಲಿ ನಮಗೆ ಇದು ಅವಕಾಶ ಸಿಕ್ಕಿದೆ, ನಮಗೆ ಭಾಳ ಖುಷಿ ಆಗ್ತಿದೆ.
ಸರಿ.